ಹಬ್ಬ ಹರಿದಿನಗಳು ಮನುಷ್ಯರನ್ನ ಬೆಸೆಯಬೇಕು, ಸಾಮರಸ್ಯ ಮೂಡಿಸಬೇಕು, ದ್ವೇಷ ಅಸೂಯೆ ಬಿಟ್ಟು ಎಲ್ಲರನ್ನ ಪ್ರೀತಿಸುವಂತೆ ಮಾಡುವ ಹಬ್ಬವನ್ನ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದಲ್ಲಿ ಶತಮಾನಗಳಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದೆ. ಆದರೆ ಈ ಬಾರಿ ಕೊರೋನಾ ಹಾವಳಿಯಿಂದ ಸಾಂಪ್ರದಾಯಿಕ ಹಬ್ಬ ಮಾತ್ರ ಕಳೆಗುಂದಿದೆ. ಹೌದು, ಧರ್ಮ ಯಾವುದಾದರೇನು ಅದರ ತಿರುಳು ಒಂದೇ ಅಂತ ಭಾವಿಕತೆಯನ್ನು ಸಾರುವ ಮೊಹರಂ ಹಬ್ಬ ಎರಗುಪ್ಪಿ ಗ್ರಾಮದಲ್ಲಿ ನಡೆಯುತ್ತೆ. ಇಡೀ ನಾಡಿನಲ್ಲಿಯೇ ವಿಶೇಷ ಆಚರಣೆಯಿಂದ ಈ ಗ್ರಾಮ ಸಾಮರಸ್ಯವನ್ನು ಬೆಸೆಯುತ್ತಲೇ ಬಂದಿದೆ. ಆದರೆ ಈ ಬಾರಿಯ ಮಹಾಮಾರಿಯಿಂದ ಸಾಂಸ್ಕೃತಿಕ ಸಿರಿ ಭಾವಿಕತೆಯ ಗರಿ ಎರಗುಪ್ಪಿ ಚಿಕ್ಕನರತಿ ನಾರಾಯಣಪುರ ಮುಳ್ಳಹಳ್ಳಿಗಳಲ್ಲಿ ಮೊಹರಂ ಹಬ್ಬ ಕೊಂಚ ಪ್ರಮಾಣದಲ್ಲಿ ಕಳೆಗುಂದಿದೆ. ಮೊಹರಂ ಶೋಕಾಚರಣೆ ಅನ್ನೋದನ್ನ ಐತಿಹ್ಯವೇ ಸಾರಿ ಹೇಳುತ್ತೆ. ಆದರೆ ಕಾಲಾಂತರದಲ್ಲಿ ಶೋಕಾಚರಣೆಯೇ ಸಂಭ್ರಮ ರೂಪ ಪಡೆದುಕೊಂಡಿದೆ. ಮೊಹರಂ ಹಬ್ಬವೆಂದರೆ ಹೆಜ್ಜೆ ಮೇಳ ಇರಲೇಬೇಕು. ಅದರಲ್ಲೂ ಅಲಾವಿ ಕುಣಿತ ಇಲ್ಲದಿದ್ರೆ ಈ ಹಬ್ಬ ಸಂಪೂರ್ಣವಾಗುವುದೇ ಇಲ್ಲ. ಎರಗುಪ್ಪಿ ಜಾತ್ರೆಯಲ್ಲಿಂದು ತಲೆ ತಲಾಂತರದಿಂದಲೂ ಜಾನಪದ ಸೊಗಡನ್ನ ಹೆಚ್ಚಿಸಿಕೊಳ್ಳುತ್ತಾ ಬಂದಿರುವುದು ಇಲ್ಲಿನ ವಿಶೇಷ. ಜಾತ್ರೆಯ ಕೊನೆಯ ದಿನ 3 ಗಂಟೆ ಹೊತ್ತಿಗೆ ಊರಕೆರೆಯ ಮೈದಾನದಲ್ಲಿ ಜಾನಪದ ಆಟೋಟಗಳ ಪ್ರಕಾರಗಳಾದ ಹೆಜ್ಜೆಮೇಳ, ಕೋಲುಮೇಳ, ಕಡೆಗೋಲು ಕುಣಿತ, ಹೆಜ್ಜೆ ಕುಣಿತಗಳ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತೆ. ಇನ್ನು ಸಾಹಸ ಕ್ರೀಡೆ ಕೂಡ ಇಲ್ಲಿ ನಡೆಯುತ್ತೆ. ಪ್ರತಿ ವರ್ಷ ಜಾತ್ರೆಗೆ ಬರೋರ ಸಂಖ್ಯೆ ಹೆಚ್ಚಿಸುತ್ತಿರುವುದು, ಎಲ್ಲರನ್ನ ಸೆಳೆಯುತ್ತಿರುವುದು ಇಲ್ಲಿ ಕೊನೆಯ ದಿನ ನಡೆಯುವ ಸಾಂಸ್ಕೃತಿಕ ಕಲೆಗಳ ಸ್ಪರ್ಧೆಗಳು. ಈ ಬಾರಿಯ ಮಾಸ್ಕ್ ಹಾಕಿಕೊಂಡೇ ಮೊಹರಂ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕಿದೆ. ಒಟ್ಟಿನಲ್ಲಿ ಎರಗುಪ್ಪಿ, ಚಿಕ್ಕನರತಿ, ನಾರಾಯಣಪುರ, ಮುಳ್ಳಹಳ್ಳಿ ಗ್ರಾಮದ ಮೊಹರಂ ಹಬ್ಬ ರಾಜ್ಯದಲ್ಲಿ ಹೆಸರುವಾಸಿಯಾದ ಹಬ್ಬ. ಅಲ್ಲದೆ ನೋಡಲು ಸುಮಾರು ದೂರದಿಂದ ಜನರು ಬರುತ್ತಿದ್ರು. ಆದರೆ ಈ ಬಾರಿ ನಿಜಕ್ಕೂ ಸಂಪ್ರದಾಯವನ್ನ ಕೈಬಿಡದಂತೆ ಸಂಕ್ಷಿಪ್ತವಾಗಿ ಆಚರಣೆ ಮಾಡಲಾಗುತ್ತಿದೆ. ಕೊರೋನಾ ವೈರಸ್ ತೊಲಗಿ ಹಬ್ಬ ಹರಿದಿನಗಳು ಮತ್ತಷ್ಟು ಹೆಚ್ಚಿನ ಮೆರಗು ಪಡೆದುಕೊಳ್ಳಲಿ ಎಂಬುದು ನಮ್ಮ ಆಶಯ.